ಸ್ನೇಹಿತರಾಗಿದ್ದವ್ರು ನೀವು, ಯಾಕೆ ಹಿಂಗಾದ್ರಿ? 50 ವರ್ಷಗಳ ಸ್ನೇಹ ನಂದು ಶ್ರೀನಿವಾಸ್ ಪ್ರಸಾದ್. ನಾನೆಲ್ಲ ಶುರು ಮಾಡಿದ್ದು, ಮೊನ್ನೆ ಅವರೇ ಶುರು ಮಾಡಿದ್ರು. ಯಾಕೆ ಶುರು ಮಾಡಿದ್ರು ಇದ್ದಕ್ಕಿದ್ದಾಗೆ? ನನ್ನ ಮೇಲೆ ಯಾಕೆ ಬಂದರು? ಬೇರೆ ವಿಚಾರಗಳಿರಲಿಲ್ಲ ನಿಮಗೆ? ಇವತ್ತು ದಲಿತರ ಕಟ್ಟಕಾರ್ಪಣ್ಯಗಳು, ಕೋರೆಗಾಂವ್, ಅಂಬೇಡ್ಕರ್ ಅವರ ಮೊಮ್ಮಗಳ ಗಂಡ ಜೈಲಲ್ಲಿದ್ದ ತೇಲ್ ತುಂಬೆ, ಮುರುಘಾ ಮಠದಲ್ಲಿ ಒಂದು ದಲಿತರ ಹೆಣ್ಣು ಮಗಳಿಗೆ ಹರಣ ಆಯಿತು, ಇವೆಲ್ಲ ಮಾತಾಡಬೇಕೆ ನೀವು? ಅದು ಬಿಟ್ಬಿಟ್ಟು ವಿಶ್ವನಾಥ್ ಅಲೆಮಾರಿ, ವಿಶ್ವನಾಥ್ ಆ ಪಾರ್ಟಿಗೆ ಹೋದ, ವಿಶ್ವನಾಥ್ ನೀವ್ಯಾರ್ರಿ, ನೀವೇ ಪಾರ್ಟಿ ಚೇಂಜ್ ಮಾಡಿ ಬಂದ್ರಿ ಕೇಳಿದೆ ನಾನು. ನಾನು ನೋಡಪ್ಪ, ಕಾಂಗ್ರೆಸ್ಸಲ್ಲಿದ್ದವನು ಜೆ ಡಿ ಎಸ್ಸಿ ಬಂದೆ. ಜೆ ಡಿ ಎಸ್ಸಲ್ಲೂ ಬೇಡ, ವಾಪಸ್ ಹೋಗೋಣ ಅಂತ ನಾನಿದ್ದಿದ್ದು ಕಾಂಗ್ರೆಸ್ಸು. ನೀವು ಬಂದಿಲ್ಲ, ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಬೇಕು, ನೀವು ಬಂದರೆ ಎಲ್ಲ ಬರ್ತಾರೆ ಅಂದರೆ ಕರ್ಕೊಂಬಂದು. ಸ್ನೇಹಕ್ಕೆ ಬಲಿ ಬಿದ್ದು ಅವತ್ತೊಂದು ದಿವಸ ಆಯಿತು. ಈಗ ನೀವು ಏನೇನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರಿ ಪ್ರಸಾದ್. ನಿಜ, ಒಂದು ಚುನಾವಣೆ ಅಂದರೆ ಹಣ ಕೊಡ್ತಾರ್ರಿ ಪಾರ್ಟಿಯವರು. ನಿಮ್ಗೇನು ಗೊತ್ತು, 10 ಕೋಟಿ ಕೊಟ್ಟರು, 5 ಕೋಟಿ ನೀವು ಕೊಟ್ಟಿದ್ದು? ಹಂಗಾರೆ ಪಾರ್ಟಿ ಲೆಕ್ಕ ಇದೆಯಾ ಅದಕ್ಕೆ ಕೊಟ್ಟಿರೋದಕ್ಕೆ? ಒಂದು ಚುನಾವಣೆ ಅಂತ ಅಂದಮೇಲೆ ಪಾರ್ಟಿ ಹಣ ಕೊಟ್ಟೆ ಕೊಡುತ್ತೆ ಎಲ್ಲರಿಗೂ. ಸ್ನೇಹಿತರು ಕೊಡ್ತಾರೆ, ಉದ್ಯಮಿಗಳು ಕೊಡ್ತಾರೆ, ಅಧಿಕಾರಿಗಳು ಬಂದು ಕೊಡ್ತಾರೆ. ಹಣ ಇಲ್ಲದೆ ಚುನಾವಣೆ ಆಗುತ್ತೆ ಮಿಸ್ಟರ್ ಪ್ರಸಾದ್? ಸುಮ್ಮನೆ ಅನಾವಶ್ಯಕವಾಗಿ ಯಾಕೆ ಈ ಥರ ಎಲ್ಲ ಮಾತಾಡ್ತೀರ?